ನಿಮ್ಮ ನೆಚ್ಚಿನ ಗವರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು HMTಯಲ್ಲಿ ಕರೆದಿರುವಂತಹ ಹುದ್ದೆಯ ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ದೇವೆ ಸ್ನೇಹಿತರೆ. ಈ HMTಯಲ್ಲಿ ಒಂದು ಹುದ್ದೆಯ ಕುರಿತಾದ ನೋಟಿಫಿಕೇಶನ್ ಜಾರಿಯಾಗಿದ್ದು ಈ ನೋಟಿಫಿಕೇಶನ್ ಅನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇವೆ. ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. HMT Machine Stones Limited ಅಲ್ಲಿ ಕರೆದಿರುವಂತ ಹುದ್ದೆ ಇದು. ನೋಟಿಫಿಕೇಶನ್ ಜಾರಿಯಾಗಿದ್ದು ದಿನಾಂಕ 11/5/2020. ಇಲ್ಲಿ ಕರೆದಿರುವಂತ ಹುದ್ದೆ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಕನ್ಸಲ್ಟೆಂಟ್ ಎ ಅಂತ. ಇದು ಕಾಂಟ್ರಾಕ್ಟಲ್ ಬೇಸಿಸ್ ಮೇಲೆ ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಒಟ್ಟು ಇಲ್ಲಿ ಪೋಸ್ಟ್ಗಳು ಬಂದ್ಬಿಟ್ಟು ಒಂದು ಪೋಸ್ಟ್ ನ ತುಂಬಿಕೊತಾ ಇದ್ದಾರೆ. ಡ್ಯುರೇಷನ್ 1 ವರ್ಷ. ಇಕ್ವಲೆಂಟ್ ಗ್ರೇಡ್ ಎಷ್ಟು ಏನಿದೆ ಅಂದ್ರೆ PS7 ಇದೆ. ಕ್ವಾಲಿಫಿಕೇಶನ್ ವಿದ್ಯಾರ್ಹತೆ ಬಂದ್ಬಿಟ್ಟು ಬಿಟೆಕ್ ಅಥವಾ ಡಿಪ್ಲೊಮಾ ಮಾಡಿರಬೇಕು. ಸ್ಪೆಷಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿರಬೇಕು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಜಾಬ್ ರಿಕ್ವೈರ್ಮೆಂಟ್ ಪ್ರೊಡಕ್ಷನ್ ಆಕ್ಟಿವಿಟಿ ಇನ್ ಹೈ ಟೆಕ್ನಾಲಜಿ ಸೆಂಟರ್ ಅಂಡ್ ಸಿಎನ್ಸಿ ಟರ್ನಿಂಗ್ ಅಂತ ಇಲ್ಲಿ ಕೇಳಿದ್ದಾರೆ. ಜಾಬ್ ರಿಕ್ವೈರ್ಮೆಂಟ್ ಈ ರೀತಿ ಇದರ ರಿಲೇಟೆಡ್ ನೀವು ಏನಾದರೂ ವರ್ಕ್ ಮಾಡಿದ್ರೆ ಅವ್ರಿಗೆ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಎಕ್ಸ್ಪೀರಿಯನ್ಸ್ ಸಿಎನ್ಸಿ ಪ್ರೋಗ್ರಾಮಿಂಗ್ ಮ್ಯಾನೇಜಿಂಗ್ ಹೈ ಟೆಕ್ನಾಲಜಿ ಸಿಎನ್ಸಿ ಮೆಷಿನ್ಸ್ ಅಂಡ್ ಸಿಎನ್ಸಿ ಪ್ರೋಗ್ರಾಮಿಂಗ್ ಅಂಡ್ ಆಪರೇಟರ್ಸ್ ಮೇಲೆ ಗುಡ್ ನಾಲೆಜ್ ಆಫ್ ಟೂಲಿಂಗ್ ಅಂಡ್ ಫಿಕ್ಸ್ಚರ್ ಇದರ ರಿಲೇಟೆಡ್ ಅವರು ಎಕ್ಸ್ಪೀರಿಯನ್ಸ್ ಅನ್ನು ಕೇಳಿದ್ದಾರೆ ಸ್ನೇಹಿತರೆ. ಇವರ ವೇತನ ಬಂದ್ಬಿಟ್ಟು ಪ್ರತಿ ತಿಂಗಳು 39,000 ನೀಡಲಾಗುತ್ತೆ. ಆಮೇಲೆ ಒಂದು ವಯಸ್ಸಿನ ಮಿತಿ ಬಂದ್ಬಿಟ್ಟು 61 ವರ್ಷಕ್ಕಿಂತ ಒಳಗಡೆ ಇರಬೇಕು ಅಂತ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ಏನಿದಾರಲ್ಲ, ಈ ಪ್ರಿಸ್ಕ್ರೈಬ್ ಮಾಡಿದಂತ ಅಪ್ಲಿಕೇಶನ್ ಏನಿದೆ ಅಲ್ಲ, ಆ ಅಪ್ಲಿಕೇಶನ್ ಫಾರ್ಮೆಟ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಭರಿಸಿ ಅದರ ಜೊತೆಯಾಗಿ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಗಳ ಕಾಪಿಗಳನ್ನು ಕೂಡ ಅದರ ಜೊತೆ ಅಟ್ಯಾಚ್ ಮಾಡಿ ಪರ್ಸನಲ್ ಆಗಿ ಹೋಗಿ ಅಥವಾ ಬೈ ಪೋಸ್ಟ್ ಇಂದ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ HMT ಮಷಿನ್ ಸ್ಟೂನ್ಸ್ ಲಿಮಿಟೆಡ್, ಸೊ ಇದೇನಿದೆ ಅಡ್ರೆಸ್, ಈ ಅಡ್ರೆಸ್ ಗೆ ತಲುಪುವ ಹಾಗೆ ಅಂದ್ರೆ ದಿನಾಂಕ 26 ಮೇ 2020 ಇದು ಕೊನೆಯ ದಿನಾಂಕ ಇರುತ್ತೆ. ಇದರ ಒಳಗಾಗಿ ತಲುಪುವ ಹಾಗೆ ನೀವು ಅದನ್ನ ಸೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫಾರ್ಮೆಟ್ ಯಾವ ರೀತಿಯಾಗಿದೆ ಅಂದ್ರೆ ಇಲ್ಲಿದೆ ನೋಡಿ. ಸೊ HMT ದು ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ಇಲ್ಲಿ ನಿಮ್ದು ರೀಸೆಂಟ್ ಆಗಿರುವಂತ ಫೋಟೋಗ್ರಾಫ್ಸ್, ಆಮೇಲೆ ಅಡ್ವರ್ಟೈಸ್ಮೆಂಟ್ ನಂಬರ್, ಆಮೇಲೆ ಡೇಟ್ ಆಗ್ಲೇ ಹೇಳಿದ್ವಲ್ಲ, ಸೊ ಅದ್ರ ಡೇಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು. ನಿಮ್ ಹೆಸರು, ಆಮೇಲೆ ಸನ್ ಆಫ್ ಡಾಟರ್ ಆಫ್ ತಂದೆ ಹೆಸರು ಇಲ್ಲಿ ಬರಿಬೇಕು. ಅದೇ ರೀತಿಯಾಗಿ ಅಡ್ರೆಸ್, ಕಮ್ಯುನಿಕೇಶನ್ ಗೋಸ್ಕರ ಇಲ್ಲಿ ಕೇಳಿದ್ದಾರೆ, ವಿತ್ ಪಿನ್ ಕೋಡ್, ಪಿನ್ ಕೋಡ್ ಇಲ್ಲಿ ನೀಡಿ. ಆಮೇಲೆ ಟೆಲಿಫೋನಿಕ್ ಕಾಂಟ್ಯಾಕ್ಟ್ಸ್, ಆಫೀಸ್ ಏನಾದ್ರು ಇದ್ರೆ ಅದ್ರ ರಿಲೇಟೆಡ್ ನೀಡಿ. ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಅನ್ನ ಇಲ್ಲಿ ಕಡ್ಡಾಯವಾಗಿ ನೀಡಲೇಬೇಕು, ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅತ್ಯಂತ ಸುಲಭ ಆಗುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ, ಕೆಟಗರಿ ನೀವು ಯಾವ ಒಂದು ಕೆಟಗರಿಯಲ್ಲಿ ಬರ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಅದ್ರ ಜೊತೆಯಾಗಿ ಕ್ವಾಲಿಫಿಕೇಶನ್ ರಿಲೇಟೆಡ್ ಆದಂತಹ ಮಾಹಿತಿಯನ್ನ ಕೇಳಿದ್ದಾರೆ, ಅಂದ್ರೆ ಡಿಗ್ರಿ ಏನ್ ಹೇಳಿದ್ವಲ್ಲ, ಸೊ ಅದರ ರಿಲೇಟೆಡ್ ಮಾಹಿತಿಯನ್ನ ಇಲ್ಲಿ ಕೇಳಿದ್ದಾರೆ. ಎಕ್ಸಾಮ್ ಪಾಸ್ಡ್, ಯಾವ ಇಯರ್ ಅಲ್ಲಿ ಪಾಸ್ ಮಾಡಿದ್ದೀರಾ, ಆಮೇಲೆ ಯೂನಿವರ್ಸಿಟಿ ಯಾವ್ದಿತ್ತು, ಎಷ್ಟು ಪರ್ಸೆಂಟೇಜ್ ಇತ್ತು, ಯಾವ ಸ್ಪೆಷಲೈಸೇಷನ್ ಮಾಡಿದ್ದೀರಾ ಅದರ ರಿಲೇಟೆಡ್ ಕೇಳಿದ್ದಾರೆ. ಜೊತೆಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಆದಂತಹ, ಆಮೇಲೆ ಅಲ್ಲಿ ಪೇ ಸ್ಕೇಲ್ ನಿಮ್ದು ಎಷ್ಟಿತ್ತು ಅದನ್ನೆಲ್ಲ ಇಲ್ಲಿ ಮಾಹಿತಿಯನ್ನ ನೀಡಬೇಕು. ಜೊತೆಗೆ ನಿಮ್ ಪ್ಲೇಸ್ ಡೇಟ್ ಮತ್ತೆ ಸಿಗ್ನೇಚರ್ ನ ಬರ್ದ್ಬಿಟ್ಟು ಇದ್ರ ಜೊತೆಯಾಗಿ ಇದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆ ಡಾಕ್ಯುಮೆಂಟ್ಸ್ ಗಳನ್ನ ಇದ್ರ ಜೊತೆ ಅಟ್ಯಾಚ್ ಮಾಡಿಬಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಸೆಂಡ್ ಮಾಡಿ. ಆಗ್ಲೇ ಹೇಳಿದ್ವಲ್ಲ, ಕೊನೆಯ ದಿನಾಂಕದ ಒಳಗಾಗಿ ತಲುಪುವ ಹಾಗೆ ನೀವು ಅಪ್ಲಿಕೇಶನ್ ಅನ್ನ ಸೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು HMT ಅಲ್ಲಿ ಕರೆದಿರುವಂತಹ ಹುದ್ದೆಯ ಕುರಿತಾದ ಮಾಹಿತಿ. ಈ ಮಾಹಿತಿಯನ್ನ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅವ್ರಿಗೆ ಕೂಡ ಸಹಾಯ ಮಾಡಿ. ಥ್ಯಾಂಕ್ ಯು.